ಓಂ ಶಾಂತಿ. ಮುರಳಿಯ ದಿನಾಂಕವಾಗಿದೆ 18/7/2020. ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಡಬಲ್ ಅಹಿಂಸಕ ಆತ್ಮಿಕ ಸೈನಿಕರಾಗಿದ್ದೀರಿ. ನೀವು ಶ್ರೀಮತದನುಸಾರ ತಮ್ಮ ದೈವಿ ರಾಜಧಾನಿಯನ್ನ ಸ್ಥಾಪನೆ ಮಾಡಬೇಕಾಗಿದೆ. ಪ್ರಶ್ನೆ: ನೀವು ಆತ್ಮಿಕ ಸೇವಾಧಾರಿ ಮಕ್ಕಳು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡುತ್ತೀರಿ? ಉತ್ತರ: ನೀವು ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತೀರಿ. ಇದು ಅದೇ ಮಹಾಭಾರತ ಯುದ್ಧದ ಸಮಯವಾಗಿದೆ. ಈಗ ಈ ಹಳೆಯ ಪ್ರಪಂಚವು ವಿನಾಶವಾಗಲಿದೆ. ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ವಿನಾಶದ ನಂತರ ಮತ್ತೆ ಜೈ ಜೈಕಾರವಾಗುತ್ತದೆ. ನೀವು ಪರಸ್ಪರ ಸೇರಿ ಯುಕ್ತಿಯನ್ನು ರಚಿಸಬೇಕು. ವಿನಾಶಕ್ಕೆ ಮೊದಲೇ ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡುವುದು ಎಂದು. ಗೀತೆ: ನೀನು ರಾತ್ರಿಯನ್ನ ನಿದ್ರೆಯಲ್ಲಿ ಕಳೆದೆ, ಹಗಲನ್ನ ತಿನ್ನುತ್ತಾ ಕಳೆದೆ. ಓಂ ಶಾಂತಿ. ತಂದೆಯು ತಿಳಿಸಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ. ಮತ್ತೆ ಅವರನ್ನ ಶ್ರೇಷ್ಠ ಕಮಾಂಡರ್ ಇನ್ ಚೀಫ್ ಎಂದಾದರೂ ಹೇಳಿ, ಏಕೆಂದರೆ ನೀವು ಸೈನಿಕರಾಗಿದ್ದೀರಲ್ಲವೇ. ನಿಮ್ಮ ಸುಪ್ರೀಂ ಕಮಾಂಡರ್ ಯಾರು? ಇದನ್ನ ಸಹ ತಿಳಿದುಕೊಂಡಿದ್ದೀರಿ. ಎರಡು ಸೈನ್ಯಗಳಿವೆ, ಅದು ಶಾರೀರಿಕ ಸೈನ್ಯ, ಇದು ನೀವು ಆತ್ಮಿಕ ಸೈನಿಕರಾಗಿದ್ದೀರಿ. ಅವರು ಹದ್ದಿನ ಸೈನಿಕರು, ನೀವು ಬೇಹದ್ದಿನ ಸೈನಿಕರಾಗಿದ್ದೀರಿ. ನಿಮ್ಮಲ್ಲಿ ಕಮಾಂಡರ್ಗಳು ಇದ್ದಾರೆ, ಜನರಲ್ ಲೆಫ್ಟಿನೆಂಟ್ ಸಹ ಇದ್ದಾರೆ. ಮಕ್ಕಳಿಗೆ ತಿಳಿದಿದೆ, ನಾವು ಶ್ರೀಮತದನುಸಾರ ರಾಜಧಾನಿಯನ್ನ ಸ್ಥಾಪನೆ ಮಾಡುತ್ತಿದ್ದೇವೆ. ಯುದ್ಧದ ಯಾವುದೇ ಮಾತಿಲ್ಲ. ನಾವು ಇಡೀ ವಿಶ್ವದಲ್ಲಿ ಶ್ರೀಮತದಂತೆ ಪುನಃ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಕಲ್ಪ ಕಲ್ಪವು ನಾವು ಈ ಪಾತ್ರವನ್ನು ಅಭಿನಯಿಸುತ್ತೇವೆ. ಇವೆಲ್ಲವೂ ಬೇಹದಿನ ಮಾತುಗಳಾಗಿವೆ. ಆ ಯುದ್ಧಗಳಲ್ಲಿ ಈ ಮಾತುಗಳಿಲ್ಲ. ಸರ್ವಶ್ರೇಷ್ಠನು ತಂದೆಯಾಗಿದ್ದಾರೆ. ಅವರಿಗೆ ಜಾದೂಗಾರ, ರತ್ನಾಗಾರ, ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ತಂದೆಯ ಮಹಿಮೆಯು ಅಪರಂ ಅಪಾರವಾಗಿದೆ. ನೀವು ಬುದ್ಧಿಯಿಂದ ಕೇವಲ ತಂದೆಯನ್ನ ನೆನಪು ಮಾಡಬೇಕು. ಮಾಯೆಯು ನೆನಪನ್ನ ಮರೆಸಿ ಬಿಡುತ್ತದೆ. ನೀವು ಡಬಲ್ ಅಹಿಂಸಕ ಆತ್ಮಿಕ ಸೈನಿಕರಾಗಿದ್ದೀರಿ. ನಾವು ನಮ್ಮ ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡುವುದೆಂದು ನಿಮಗೆ ವಿಚಾರವಿದೆ. ಡ್ರಾಮಾ ಅವಶ್ಯವಾಗಿ ಮಾಡಿಸುತ್ತದೆ, ಆದರೆ ಪುರುಷಾರ್ಥವನ್ನಂತೂ ಮಾಡಲೇಬೇಕಲ್ಲವೇ. ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೆಯೋ ಅವರು ಪರಸ್ಪರ ಯುಕ್ತಿಯನ್ನು ರಚಿಸಬೇಕು. ಅಂತ್ಯದವರೆಗೂ ಮಾಯೆಯೊಂದಿಗೆ ನಿಮ್ಮ ಯುದ್ಧವು ನಡೆಯುತ್ತಾ ಇರುತ್ತದೆ. ಇದು ಸಹ ನಿಮಗೆ ತಿಳಿದಿದೆ, ಮಹಾಭಾರತ ಯುದ್ಧವು ಅವಶ್ಯವಾಗಿ ಆಗುವುದಿದೆ. ಇಲ್ಲದಿದ್ದರೆ ಹಳೆಯ ಪ್ರಪಂಚದ ವಿನಾಶವು ಹೇಗಾಗುತ್ತದೆ? ತಂದೆಯು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ನಾವು ಮಕ್ಕಳು ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಈ ಹಳೆಯ ಪ್ರಪಂಚದ ವಿನಾಶವಾಗಿ ನಂತರ ಭಾರತದಲ್ಲಿ ಜೈ ಜೈಕಾರವಾಗುತ್ತದೆ. ಇದಕ್ಕಾಗಿಯೇ ನೀವು ನಿಮಿತ್ತರಾಗಿದ್ದೀರಿ. ಆದ್ದರಿಂದ ಪರಸ್ಪರ ಸೇರಬೇಕು. ಹೇಗೆ ನಾವು ಸರ್ವಿಸ್ ಮಾಡುವುದು ಎಂದು ವಿಚಾರ ಮಾಡಬೇಕು. ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸಿ, ಈಗ ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ. ಲೌಕಿಕ ತಂದೆಯು ಸಹ ಹೊಸ ಮನೆಯನ್ನ ಕಟ್ಟಿಸುತ್ತಾರೆಂದರೆ ಮಕ್ಕಳು ಖುಷಿಯಾಗಿ ಬಿಡುತ್ತಾರೆ. ಅದು ಹದ್ದಿನ ಮಾತು, ಇದು ಇಡೀ ವಿಶ್ವದ ಮಾತಾಗಿದೆ. ಹೊಸ ಪ್ರಪಂಚಕ್ಕೆ ಸತ್ಯಯುಗ, ಹಳೆಯ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುತ್ತದೆ. ಈಗ ಹಳೆಯ ಪ್ರಪಂಚವಾಗಿದೆ. ಅಂದ ಮೇಲೆ ತಂದೆಯು ಯಾವಾಗ ಮತ್ತೆ ಹೇಗೆ ಬಂದು ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಾರೆಂದು ತಿಳಿದಿರಬೇಕು. ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ. ದೊಡ್ಡವರಿಗಿಂತಲೂ ದೊಡ್ಡವರು ತಂದೆಯಾಗಿದ್ದಾರೆ. ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ. ಕುದುರೆ ಸವಾರರು, ಕಾಲಾಳುಗಳು, ಕಮಾಂಡರ್ಸ್ಗಳು, ಕ್ಯಾಪ್ಟನ್ಗಳು ಇದ್ದ ಇರುತ್ತಾರಲ್ಲವೇ. ಕೇವಲ ಇವೆಲ್ಲವೂ ಉದಾಹರಣೆಗಾಗಿ ಕೊಟ್ಟು ತಿಳಿಸಲಾಗುತ್ತದೆ. ನೀವು ಮಕ್ಕಳು ಪರಸ್ಪರ ಸೇರಿ ಎಲ್ಲರಿಗೂ ತಂದೆಯ ಪರಿಚಯವನ್ನ ಹೇಗೆ ಕೊಡುವುದು ಎಂಬ ಯುಕ್ತಿಗಳನ್ನು ತೆಗೆಯಬೇಕು.
ಇದು ಆತ್ಮಿಕ ಸೇವೆಯಾಗಿದೆ. ನಾವು ನಮ್ಮ ಸಹೋದರ ಸಹೋದರಿಯರಿಗೆ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಎಂದು ಹೇಗೆ ಎಚ್ಚರಿಕೆ ನೀಡುವುದು? ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ಇದೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಮಹಾಭಾರತ ಯುದ್ಧದ ನಂತರ ಮತ್ತೇನಾಗುತ್ತದೆ ಎಂಬುದನ್ನ ಮನುಷ್ಯರು ತಿಳಿದುಕೊಂಡಿಲ್ಲ. ನೀವೀಗ ಅನುಭವ ಮಾಡುತ್ತೀರಿ. ನಾವು ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ. ತಂದೆಯು ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದಾರೆ. ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಿರಲು ಸಾಧ್ಯವಿಲ್ಲ ಮತ್ತು ಪಾವನ ಪ್ರಪಂಚದಲ್ಲಿ ಒಬ್ಬರೂ ಪತಿತರಿರಲು ಸಾಧ್ಯವಿಲ್ಲ. ಇಷ್ಟು ಚಿಕ್ಕ ಮಾತನ್ನು ಸಹ ಯಾರು ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗೆ ಎಲ್ಲಾ ಚಿತ್ರಗಳ ಸಾರವನ್ನು ತಿಳಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಜಪ, ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆಯೋ ಅದರಿಂದ ಅಲ್ಪಕಾಲಕ್ಕಾಗಿ ಕ್ಷಣಭಂಗೂರ ಸುಖದ ಪ್ರಾಪ್ತಿಯಾಗುತ್ತದೆ. ಆದರೆ ಇಲ್ಲಿಗೆ ಬಂದು ತಿಳಿದುಕೊಂಡಾಗಲೇ ಈ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಇದು ಭಕ್ತಿಯ ರಾಜ್ಯವಾಗಿದೆ. ಇಲ್ಲಿ ಜ್ಞಾನವು ಅಂಶ ಮಾತ್ರವೂ ಇಲ್ಲ. ಹೇಗೆ ಪತಿತ ಪ್ರಪಂಚದಲ್ಲಿ ಯಾರೊಬ್ಬರೂ ಪಾವನರೂ ಇಲ್ಲವೋ ಹಾಗೆಯೇ ಜ್ಞಾನವೂ ಸಹ ಒಬ್ಬ ತಂದೆಯ ವಿನಃ ಮತ್ಯಾರಲ್ಲಿಯೂ ಇಲ್ಲ. ವೇದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಏಣಿಯನ್ನ ಕೆಳಗಿಳಿಯಲೇಬೇಕಾಗಿದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಇದರಲ್ಲಿ ನಂಬರ್ ವಾರ್ ಸೈನ್ಯವಿದೆ. ಯಾರು ಮುಖ್ಯವಾದ ಕಮಾಂಡರ್, ಕ್ಯಾಪ್ಟನ್, ಜನರಲ್ ಮೊದಲಾದವರಾಗಿದ್ದಾರೆಯೋ ಅವರೆಲ್ಲರೂ ಪರಸ್ಪರ ಸೇರಿ ನಾವು ತಂದೆಯ ಸಂದೇಶವನ್ನು ಹೇಗೆ ಕೊಡುವುದು ಎಂಬ ಯುಕ್ತಿಯನ್ನು ರಚಿಸಬೇಕು. ಮಕ್ಕಳಿಗೆ ತಿಳಿಸಲಾಗಿದೆ, ಮೆಸೆಂಜರ್, ಪೈಗಂಬರ್ ಅಥವಾ ಗುರು ಒಬ್ಬರೇ ಆಗಿದ್ದಾರೆ. ಉಳಿದೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ. ನೀವಷ್ಟೇ ಸಂಗಮ ಯುಗಿಗಳಾಗಿದ್ದೀರಿ. ಈ ಲಕ್ಷ್ಮೀನಾರಾಯಣರ ಗುರಿಯು ಬಹಳ ನಿಖರವಾಗಿದೆ. ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆ, ಮೂರನೇ ನೇತ್ರದ ಕಥೆ, ಅಮರ ಕಥೆಯನ್ನ ತಿಳಿಸುತ್ತಾರೆ. ಈಗ ನಿಮಗೆ ಸತ್ಯನಾರಾಯಣನ ಕಥೆಯನ್ನ ತಿಳಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕಳೆದು ಹೋದ ಮಾತುಗಳಿವೆ. ಯಾರು ಇದ್ದು ಹೋಗಿದ್ದಾರೆಯೋ ಅವರದು ನಂತರ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಹೇಗೆ ಶಿವ ತಂದೆಯು ನಿಮಗೆ ಓದಿಸುತ್ತಿದ್ದಾರೆ, ನಂತರ ಭಕ್ತಿ ಮಾರ್ಗದಲ್ಲಿ ನೀವು ಸ್ಮಾರಕವಾಗಿ ಅವರ ಮಂದಿರವನ್ನು ಕಟ್ಟಿಸುತ್ತೀರಿ. ಸತ್ಯುಗದಲ್ಲಿ ಶಿವ ಅಥವಾ ಲಕ್ಷ್ಮೀನಾರಾಯಣರ ಯಾವುದೇ ಚಿತ್ರಗಳು ಇರುವುದಿಲ್ಲ. ಜ್ಞಾನವೇ ಬೇರೆ, ಭಕ್ತಿಯೇ ಬೇರೆಯಾಗಿದೆ. ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಕೆಟ್ಟದನ್ನ ಕೇಳಬೇಡಿ, ಕೆಟ್ಟದನ್ನ ಮಾತನಾಡಬೇಡಿ. ನೀವು ಮಕ್ಕಳಿಗೆ ಈಗ ಎಷ್ಟೊಂದು ಖುಷಿ ಇದೆ. ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಸುಖಧಾಮದ ಸ್ಥಾಪನಾರ್ಥವಾಗಿ ತಂದೆಯು ನಿಮಗೆ ಪುನಃ ಆದೇಶ ನೀಡುತ್ತಿದ್ದಾರೆ. ಅದರಲ್ಲಿಯೂ ನಂಬರ್ ಒನ್ ಆದೇಶ ನೀಡುತ್ತಾರೆ ಪಾವನರಾಗಿ. ಎಲ್ಲರೂ ಪತಿತರಂತೂ ಆಗಿದ್ದಾರಲ್ಲವೇ. ಆದ್ದರಿಂದ ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೆಯೋ ಅವರು ಪರಸ್ಪರ ಸೇರಿ ಯುಕ್ತಿಯನ್ನು ರಚಿಸಬೇಕು. ಹೇಗೆ ಸರ್ವಿಸ್ ವೃದ್ಧಿ ಮಾಡುವುದು, ಬಡವರಿಗೆ ಹೇಗೆ ಸಂದೇಶವನ್ನು ಕೊಡುವುದು. ತಂದೆಯಂತೂ ಕಲ್ಪದ ಹಿಂದಿನ ತರಹ ಬಂದಿದ್ದಾರೆ. ತಿಳಿಸುತ್ತಾರೆ, ತಮ್ಮನ್ನ ಆತ್ಮವೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ. ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ. ಹೀಗೆ ತಿಳಿಸಿದಾಗ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಯಾರು ದೇವಿ ದೇವತಾ ಧರ್ಮದವರಲ್ಲವೋ ಅವರು ತಿಳಿದುಕೊಳ್ಳುವುದಿಲ್ಲ. ವಿನಾಶ ಕಾಲದಲ್ಲಿ ಈಶ್ವರನೊಂದಿಗೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರಲ್ಲವೇ. ನೀವು ಮಕ್ಕಳು ಅವರು ತಮ್ಮ ಮಾಲೀಕರೆಂದು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನೀವು ವಿಕಾರದಲ್ಲಿ ಹೋಗಬಾರದು, ಜಗಳ ಕಲಹ ಮಾಡಬಾರದು. ಬ್ರಾಹ್ಮಣ ಧರ್ಮವು ಬಹಳ ಶ್ರೇಷ್ಠವಾಗಿದೆ. ಅವರು ಶೂದ್ರ ಧರ್ಮದವರು, ನೀವು ಬ್ರಾಹ್ಮಣ ಧರ್ಮದವರಾಗಿದ್ದೀರಿ. ಅವರು ಪಾದಗಳಿಗೆ ಸಮಾನರಾಗಿದ್ದಾರೆ. ಶಿಖೆಯ ಮೇಲೆ ಶ್ರೇಷ್ಠಾತಿಶ್ರೇಷ್ಠ ಭಗವಂತ ನಿರಾಕಾರನಿದ್ದಾರೆ. ಈ ಕಣ್ಗಳಿಂದಲೂ ಅದನ್ನು ಅವರನ್ನು ನೋಡಲು ಆಗದೇ ಇರುವ ಕಾರಣ ವಿರಾಟ ರೂಪದಲ್ಲಿ ಶಿಖೆ ಅಂದರೆ ಬ್ರಾಹ್ಮಣರು ಮತ್ತು ಶಿವ ತಂದೆಯನ್ನ ತೋರಿಸುವುದಿಲ್ಲ. ಕೇವಲ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು ಹೇಳುತ್ತಾರೆ. ಯಾರು ದೇವತೆಗಳಾಗುವರೋ ಅವರೇ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಂಡು ಕ್ಷತ್ರಿಯ,
ವೈಶ್ಯ ಶೂದ್ರರಾಗುತ್ತಾರೆ. ವಿರಾಟ ರೂಪದ ಅರ್ಥವನ್ನ ಸಹ ಯಾರೂ ತಿಳಿದುಕೊಂಡಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಸರಿಯಾದ ಚಿತ್ರಗಳನ್ನ ರಚಿಸಬೇಕಾಗಿದೆ. ಶಿವತಂದೆಯನ್ನ ತೋರಿಸಿದ್ದೀರಿ ಮತ್ತು ಬ್ರಾಹ್ಮಣರನ್ನ ತೋರಿಸಿದ್ದೀರಿ. ನೀವೀಗ ಎಲ್ಲರಿಗೂ ಈ ಸಂದೇಶವನ್ನ ಕೊಡಬೇಕಾಗಿದೆ. ತಮ್ಮನ್ನ ಆತ್ಮವೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ. ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ. ಹೇಗೆ ತಂದೆಯ ಮಹಿಮೆ ಅಪರಂ ಅಪಾರವಾಗಿದೆಯೋ ಹಾಗೆಯೇ ಭಾರತಕ್ಕೂ ಸಹ ಅಪಾರ ಮಹಿಮೆ ಇದೆ. ಇದನ್ನ 7 ದಿನಗಳ ಕಾಲ ತಿಳಿದುಕೊಂಡಾಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು. ಇದಕ್ಕಾಗಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ. ಅವರನ್ನೇ ಅರ್ಧ ಕಲ್ಪಗಳ ಕಾಲ ಕರೆಯುತ್ತಾ ಬಂದಿದ್ದೀರಿ. ಅವರೀಗ ಸನ್ಮುಖದಲ್ಲಿ ಬಂದಿದ್ದಾರೆ. ತಂದೆಯು ಅಂತ್ಯದಲ್ಲಿಯೇ ಬರಬೇಕಾಗುತ್ತದೆ. ಇದನ್ನ ನೀವು ಸಹ ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ವಿದ್ಯಾಭ್ಯಾಸವನ್ನ ಆರಂಭಿಸಿದ್ದೀರಿ ಮತ್ತು ನಿಶ್ಚಯವಾಯಿತು ಯಾರನ್ನ ನಾವು ಕರೆಯುತ್ತಿದ್ದೇವೋ ಆ ಪ್ರಿಯತಮನು ಬಂದಿದ್ದಾರೆ. ಅವಶ್ಯವಾಗಿ ಶರೀರದಲ್ಲೇ ಬಂದಿರಬೇಕಲ್ಲವೇ? ಅವರಿಗೆ ತಮ್ಮದೇ ಆದ ಶರೀರವಂತೂ ಇಲ್ಲ. ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಸೃಷ್ಟಿಚಕ್ರದ ರಚಯಿತ ಮತ್ತು ರಚನೆಯ ಜ್ಞಾನವನ್ನ ತಿಳಿಸುತ್ತೇನೆ ಎಂದು ಹೇಳುತ್ತಾರೆ. ಇದು ಮತ್ತಾರಿಗೂ ಗೊತ್ತಿಲ್ಲ. ಇದು ವಿದ್ಯೆಯಾಗಿದೆ. ತಂದೆಯೇ ಬಹಳಷ್ಟು ಸರಳ ಮಾಡಿ ತಿಳಿಸಿಕೊಡುತ್ತಾರೆ. ನಾನು ನಿಮ್ಮನ್ನ ಎಷ್ಟೊಂದು ಧನವಂತರನ್ನಾಗಿ ಮಾಡುತ್ತೇನೆ. ಕಲ್ಪ ಕಲ್ಪವು ನಿಮ್ಮಂತಹ ಪವಿತ್ರರು ಹಾಗೂ ಸುಖಿಗಳು ಯಾರೂ ಇರುವುದಿಲ್ಲ. ನೀವು ಮಕ್ಕಳು ಈ ಸಮಯದಲ್ಲಿ ಎಲ್ಲರಿಗೂ ಜ್ಞಾನ ದಾನ ಮಾಡುತ್ತೀರಿ. ತಂದೆಯು ನಿಮಗೆ ರತ್ನಗಳ ದಾನ ಮಾಡುತ್ತಾರೆ. ನೀವು ಅನ್ಯರಿಗೂ ನೀಡುತ್ತೀರಿ. ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತೀರಿ. ನೀವು ತಮ್ಮದೇ ತನು ಮನ ಧನದಿಂದ ಶ್ರೀಮತದಂತೆ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ. ಇದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ. ನೀವು ಗುಪ್ತ ಸೈನಿಕರಾಗಿದ್ದೀರಿ. ಇದು ಯಾರಿಗೂ ತಿಳಿದಿಲ್ಲ. ನಿಮಗೆ ತಿಳಿದಿದೆ. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನ ತೆಗೆದುಕೊಳ್ಳುತ್ತಿದ್ದೇವೆ. ಶ್ರೀಮತದ ಮೂಲಕ ಶ್ರೇಷ್ಠರಾಗುತ್ತಿದ್ದೇವೆ. ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಈ ಮಾತನ್ನ ಕೃಷ್ಣನು ಹೇಳಲು ಸಾಧ್ಯವಿಲ್ಲ. ಕೃಷ್ಣನಂತೂ ರಾಜಕುಮಾರನಾಗಿದ್ದಾನೆ. ನೀವು ಸಹ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಲ್ಲವೇ? ಸತ್ಯ ತ್ರೇತಾಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುತ್ತದೆ. ಅಪವಿತ್ರ ರಾಜರು ಪವಿತ್ರ ರಾಜ ರಾಣಿಯಾದ ಶ್ರೀಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ. ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯವು ನಡೆಯುತ್ತದೆ. ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗುತ್ತದೆ. ಅರ್ಧ ಅರ್ಧವಾಗುತ್ತದೆಯಲ್ಲವೇ? ದಿನ ಮತ್ತು ರಾತ್ರಿ. ಒಂದು ವೇಳೆ ಲಕ್ಷಾಂತರ ವರ್ಷಗಳ ಮಾತಿದ್ದರೆ ಹೀಗೆ ಅರ್ಧ ಅರ್ಧ ಇರಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ಲಕ್ಷಾಂತರ ವರ್ಷಗಳಿದ್ದರೆ ಹಿಂದೂಗಳು ಯಾರೂ ವಾಸ್ತವದಲ್ಲಿ ದೇವತಾ ಧರ್ಮದವರಾಗಿದ್ದರೂ ಅವರ ಸಂಖ್ಯೆಯು ಬಹಳ ಜಾಸ್ತಿಯಾಗಿರಬೇಕಿತ್ತು. ಲೆಕ್ಕವಿಲ್ಲದಷ್ಟಾಗಿ ಬಿಡುತ್ತಿತ್ತು. ಈಗಂತೂ ಜನಗಣತಿಯು ಮಾಡುತ್ತಾರಲ್ಲವೇ? ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಕಲ್ಪದ ನಂತರವೂ ಆಗುತ್ತದೆ. ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಅಂದಾಗ ನೀವೆಲ್ಲರೂ ಪರಸ್ಪರ ಸೇರಿ ಸರ್ವಿಸ್ನ ಯುಕ್ತಿಯನ್ನ ರಚಿಸಬೇಕು. ಸರ್ವಿಸ್ ಮಾಡುತ್ತಲೂ ಇರುತ್ತೀರಿ. ಹೊಸ ಚಿತ್ರಗಳನ್ನು ರಚಿಸುತ್ತೀರಿ, ಪ್ರದರ್ಶನಿಗಳನ್ನು ಮಾಡುತ್ತೀರಿ. ಆದರೆ ಈಗ ಮತ್ತೇನು ಮಾಡುವಿರಿ? ಆಧ್ಯಾತ್ಮಿಕ ಮ್ಯೂಸಿಯಂ ಮಾಡಿರಿ. ಇದನ್ನ ನೋಡಿಕೊಂಡು ಹೋದವರು ಅನ್ಯರಿಗೂ ಕಳುಹಿಸುತ್ತಾರೆ. ಬಡವರಿರಲಿ ಅಥವಾ ಸಾಹುಕಾರರಿರಲಿ, ದಾನ ಧರ್ಮಕ್ಕಾಗಿ ತೆಗೆಯುತ್ತಾರಲ್ಲವೇ? ಸಾಹುಕಾರರು ಹೆಚ್ಚು ಹಣ ತೆಗೆಯುತ್ತಾರೆ. ಇಲ್ಲಿಯೂ ಹಾಗೆಯೇ ಕೆಲವರು 1,000 ರೂಪಾಯಿ ತೆಗೆಯುತ್ತಾರೆ, ಇನ್ನು ಕೆಲವರು ಕಡಿಮೆ. ಕೆಲವರಂತೂ 2 ರೂಪಾಯಿಗಳನ್ನು ಕಳುಹಿಸಿ ಹೇಳುತ್ತಾರೆ, ಬಾಬಾ ಈ 1 ರೂಪಾಯಿಯನ್ನ ಇಟ್ಟಿಗೆಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಉಳಿದ 1 ರೂಪಾಯಿಯನ್ನ 21 ಜನ್ಮಗಳಿಗಾಗಿ ಜಮಾ ಮಾಡಿಕೊಳ್ಳಿ. ಇದು ಗುಪ್ತವಾಗಿದೆ. ಬಡವರ 1 ರೂಪಾಯಿಯು ಸಾಹುಕಾರರ 1,000 ರೂಪಾಯಿಗೆ ಸರಿ ಸಮಾನವಾಗಿರುತ್ತದೆ. ಬಡವರು ಬಳಿ ಇರುವುದೇ ಸ್ವಲ್ಪ ಅಂದಾಗ ಏನು ತಾನೇ ಮಾಡುತ್ತಾರೆ? ಲೆಕ್ಕವಿದೆಯಲ್ಲವೇ? ವ್ಯಾಪಾರಿಗಳು ಸಹ ದಾನ ಧರ್ಮಕ್ಕಾಗಿ ಹಣವನ್ನು ತೆಗೆಯುತ್ತಾರೆ. ಈಗ ಏನು ಮಾಡಬೇಕು?
ತಂದೆಗೆ ಸಹಯೋಗ ಕೊಡಬೇಕು. ಅದಕ್ಕೆ ಪ್ರತಿಫಲವನ್ನ ತಂದೆಯು 21 ಜನ್ಮಗಳಿಗಾಗಿ ಕೊಡುತ್ತಾರೆ. ತಂದೆಯು ಬಂದು ಬಡವರಿಗೆ ಸಹಯೋಗ ಕೊಡುತ್ತಾರೆ. ಈಗಂತೂ ಈ ಪ್ರಪಂಚವೇ ಉಳಿಯುವುದಿಲ್ಲ, ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಇದು ಸಹ ನಿಮಗೆ ತಿಳಿದಿದೆ, ಕಲ್ಪದ ಹಿಂದಿನಂತೆ ಸ್ಥಾಪನೆಯು ಅವಶ್ಯವಾಗಿ ಆಗಬೇಕಾಗಿದೆ. ನಿರಾಕಾರ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ಈ ಬ್ರಹ್ಮರವರು ಸಹ ರಚನೆಯಲ್ಲವೇ? ಬ್ರಹ್ಮನು ಯಾರ ಮಗನಾಗಿದ್ದಾರೆ? ಯಾರು ರಚಿಸಿದರು? ಬ್ರಹ್ಮ ವಿಷ್ಣು ಶಂಕರರನ್ನ ಹೇಗೆ ರಚನೆ ಮಾಡುತ್ತಾರೆ? ಇದನ್ನ ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಸತ್ಯ ಮಾತನ್ನ ತಿಳಿಸುತ್ತಾರೆ. ಬ್ರಹ್ಮನು ಸಹ ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲಿಯೇ ಇರುತ್ತಾರೆ. ಬ್ರಹ್ಮ ಮುಖವಂಶವಳಿ ಎಂದು ಗಾಯನವಿದೆ. ಭಗವಂತನು ಮನುಷ್ಯ ಸೃಷ್ಟಿಯ ರಚನೆಯನ್ನ ಹೇಗೆ ರಚಿಸುತ್ತಾರೆ ಎಂಬುದನ್ನ ಯಾರೂ ತಿಳಿದುಕೊಂಡಿಲ್ಲ. ಬ್ರಹ್ಮನು ಇಲ್ಲಿಯೇ ಇರಬೇಕಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರು ಸಹ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ. ಇವರು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಬ್ರಹ್ಮನೇನು ರಚೈತನಲ್ಲ, ರಚೈತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. ಆತ್ಮಗಳು ನಿರಾಕಾರಿಯಾಗಿದ್ದೀರಿ, ತಿಳಿಸುತ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ಹೆಸರನ್ನ ಬದಲಾಯಿಸುತ್ತೇನೆ. ನೀವು ಬ್ರಾಹ್ಮಣ ಹೆಸರುಗಳನ್ನ ಬದಲಾಯಿಸಿದ್ದೇನು, ನೀವು ಬ್ರಾಹ್ಮಣರ ಹೆಸರುಗಳನ್ನ ಬದಲಾಯಿಸಿದ್ದೇನೆ. ನೀವು ರಾಜಋಷಿಗಳಾಗಿದ್ದೀರಿ, ಆರಂಭದಲ್ಲಿ ಸನ್ಯಾಸ ಮಾಡಿ ತಂದೆಯ ಜೊತೆ ಇರತೊಡಗಿದ್ದೀರಿ, ಆಗ ಹೆಸರನ್ನ ಬದಲಾಯಿಸಲಾಯಿತು. ಆದರೂ ಸಹ ಮಾಯೆಯು ಅಂತಹವರನ್ನು ನುಂಗಿಬಿಟ್ಟಿತು ಎಂಬುದನ್ನ ನೋಡಿದಾಗ ಮಾಲೆಯನ್ನ ಮಾಡುವುದು, ಹೆಸರು ಬದಲಾಯಿಸುವುದನ್ನ ಬಿಟ್ಟು ಬಿಟ್ಟೆವು. ಈಗಿನ ಪ್ರಪಂಚದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಬಹಳಷ್ಟು ಮೋಸವಿದೆ, ಹಾಲಿನಲ್ಲಿಯೂ ಮೋಸವಿದೆ. ಪರಿಶುದ್ಧವಾದ ವಸ್ತು ಸಿಗುವುದೇ ಇಲ್ಲ. ತಂದೆಗೂ ಮೋಸ ಮಾಡುತ್ತಾರೆ, ಸ್ವಯಂನ್ನ ಭಗವಂತನೆಂದು ಕರೆಸಿಕೊಳ್ಳತೊಡಗುತ್ತಾರೆ. ಆತ್ಮವೆಂದರೇನು, ಪರಮಾತ್ಮನು ಯಾರು ಎಂಬುದನ್ನ ನೀವೀಗ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ಸಹ ನಂಬರ್ 1 ಪುರುಷಾರ್ಥದನುಸಾರ ಇದ್ದೀರಿ. ಯಾರು ಹೇಗೆ ಓದುತ್ತಾರೆ ಮತ್ತು ಓದಿಸುತ್ತಾರೆ, ಯಾವ ಪದವಿಯನ್ನು ಪಡೆಯುತ್ತಾರೆ ಎಂಬುದೆಲ್ಲವೂ ತಂದೆಗೆ ತಿಳಿದಿದೆ. ನಾವು ತಂದೆಯ ಮೂಲಕ ವಿಶ್ವದ ಕಿರೀಟಧಾರಿ ರಾಜಕುಮಾರ ರಾಜಕುಮಾರಿಯರಾಗುತ್ತಿದ್ದೇವೆ ಎಂದು ನಿಶ್ಚಯವಿದೆ. ಅಂದಮೇಲೆ ಅಂತಹ ಪುರುಷಾರ್ಥ ಮಾಡಿ ತೋರಿಸಬೇಕು. ನಾವು ರಾಜಕುಮಾರರಾಗಿದ್ದೆವು, ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು, ಈಗ ಪುನಃ ಆಗುತ್ತಿದ್ದೇವೆ. ಇದು ನರಕವಾಗಿದೆ, ಇದರಲ್ಲಿ ಏನೂ ಸಾರವಿಲ್ಲ. ತಂದೆಯು ಮತ್ತೆ ಬಂದು ಭಂಡಾರವನ್ನು ಸಂಪನ್ನ ಮಾಡಿ ಕಾಲಕಂಟಕದಿಂದ ದೂರ ಮಾಡುತ್ತಾರೆ. ನೀವು ಎಲ್ಲರನ್ನ ಕೇಳಿ, ಇಲ್ಲಿ ಭಂಡಾರವನ್ನು ಸಂಪನ್ನ ಮಾಡಲು ಬಂದಿದ್ದೀರಲ್ಲವೇ? ಅಮರಪುರಿಯಲ್ಲಿ ಮೃತ್ಯುವು ಬರಲು ಸಾಧ್ಯವಿಲ್ಲ. ತಂದೆಯು ಬರುವುದೇ ಭಂಡಾರವನ್ನ ಸಂಪನ್ನ ಮಾಡಿ ಕಾಲಕಂಟಕವನ್ನ ದೂರ ಮಾಡಲು. ಅದು ಅಮರಲೋಕ, ಇದು ಮೃತ್ಯುಲೋಕವಾಗಿದೆ. ಇಂತಹ ಮಧುರಾತಿ ಮಧುರ ಮಾತುಗಳನ್ನು ಹೇಳಬೇಕು ಮತ್ತು ಕೇಳಬೇಕಾಗಿದೆ, ವ್ಯರ್ಥವನ್ನಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವ ವಿದ್ಯೆಯನ್ನ ಓದಿಸಲು ಬಂದಿದ್ದಾರೆ. ಆದ್ದರಿಂದ ಎಂದೂ ಈ ರೀತಿ ಹೇಳಬಾರದು, ನಮಗೆ ಬಿಡುವಿಲ್ಲ. ಶ್ರೀಮತದಂತೆ ತನು ಮನ ಧನದಿಂದ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್: ಪರಸ್ಪರದಲ್ಲಿ ಬಹಳ ಮಧುರ ಅತಿ ಮಧುರ ಜ್ಞಾನದ ಮಾತುಗಳನ್ನ ಕೇಳಬೇಕು ಮತ್ತು ಹೇಳಬೇಕು. ತಂದೆಯ ಈ ಆದೇಶದ ಅನುಸಾರ ಸದಾ ನೆನಪಿನಲ್ಲಿರಬೇಕು. ಕೆಟ್ಟದನ್ನ ಕೇಳಬಾರದು, ಕೆಟ್ಟದನ್ನ ಹೇಳಬಾರದು, ಕೆಟ್ಟದನ್ನ ಮಾತನಾಡಬಾರದು, ಕೆಟ್ಟದನ್ನ ಯೋಚಿಸಬಾರದು. ವರದಾನ: ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಸಹ ತ್ಯಾಗ ಮಾಡುವಂತಹ ಆಲ್ರೌಂಡರ್ ಅಲರ್ಟ್ ಭವ. ವರದಾನದ ವಿವರ: ಪುರುಷಾರ್ಥದಲ್ಲಿ ದಣಿವಾಗುವುದು ಆಲಸ್ಯದ ಚಿಹ್ನೆಯಾಗಿದೆ. ಆಲಸ್ಯದಲ್ಲಿ ಇರುವವರು ಬೇಗ ದಣಿಯುತ್ತಾರೆ.
ಉಲ್ಲಾಸ ಉಳ್ಳವರು ದಣಿಯುವುದಿಲ್ಲ, ಅಂದರೆ ಅವಿಶ್ರಾಂತರಾಗಿರುತ್ತಾರೆ. ಯಾರು ಪುರುಷಾರ್ಥದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುತ್ತಾರೆ ಅವರಿಗೆ ಆಲಸ್ಯತನ ಬರುತ್ತದೆ. ಅವರು ಯೋಚಿಸುತ್ತಾರೆ, ಏನು ಮಾಡುವುದು, ಇಷ್ಟೇ ನನ್ನಿಂದ ಸಾಧ್ಯವಾಗುವುದು, ಹೆಚ್ಚಿಗೆ ಆಗಲು ಸಾಧ್ಯವಿಲ್ಲ, ಸಾಹಸ ಇಲ್ಲ, ಏನೋ ನಡೆಯುತ್ತಿದ್ದೇನೆ, ಮಾಡುತ್ತಲೂ ಇದ್ದೇನೆ. ಈಗ ಈ ಸೂಕ್ಷ್ಮ ಆಲಸ್ಯವನ್ನು ಸಹ ಹೆಸರು ಗುರುತು ಸಹಿತವಾಗಿ ತೆಗೆದುಹಾಕಬೇಕು. ಅದಕ್ಕಾಗಿ ಸದಾ ಅಲರ್ಟ್, ಎವರ್ ರೆಡಿ ಮತ್ತು ಆಲ್ರೌಂಡರ್ ಆಗಿರಬೇಕು. ಸ್ಲೋಗನ್: ಸಮಯದ ಮಹತ್ವವನ್ನು ಎದುರಿಗಿಟ್ಟುಕೊಂಡು ಸರ್ವ ಪ್ರಾಪ್ತಿಗಳ ಖಾತೆಯನ್ನು ಪೂರ್ತಿ ಜಮಾ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.